ಕೆಲಸಕ್ಕೆ ಮೇಲೆ ಆಸನಾಗಿರುವಂತ ನಮ್ಮ ಊರಿನ ಗಣ್ಯರಿಗೂ ಹಾಗೂ ಗ್ರಾಮ ಪಂಚಾಯತಿಯ ಮೇಡಮ್ ಪಿಡಿಯೋರಿಗೂ, ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೂ ಮತ್ತು ಊರಿನ ತಂದೆ ತಾಯಿಗಳಿಗೂ ಹಾಗೂ ಮುದ್ದು ಮಕ್ಕಳಿಗೂ, ನನ್ನ ಆತ್ಮೀಯ ಸಹೋದರರಿಗೂ ಮತ್ತೊಮ್ಮೆ ನಾನು ಅವರಿಗೆ ಸ್ವಾಗತವನ್ನ ಕೋರುತ್ತಾ, ಮತ್ತೆ ಏನಪ್ಪ ಅಂತಂದ್ರೆ ಇವತ್ತಿನ ದಿವಸ ಈ ಕಾರ್ಯಕ್ರಮ ಏನಪ್ಪ ಅಂತಂದ್ರೆ ನಮ್ಮ ಶ್ರೀಮತಿ ಜ್ಯೋತಿಲಕ್ಷ್ಮಿ ಮೇಡಮ್ ಅವರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಸಿದ್ದೇಶ್ವರ ನಗರಿಂದ ಅವರೇನಪ್ಪ ಅಂದ್ರೆ ವರ್ಗಾವಣೆಯಾದ ನಿಮಿತ್ತ ಇಂದು ಹಮ್ಮಿಕೊಂಡ ಸಮಾರಂಭವಾಗಿದ್ದು, ಗುರು ಎಂಬ ಅಕ್ಷರ ಹೆಂಗಿದೆಯಪ್ಪ ಅಂತಂದ್ರೆ ಗ್ರಹದಲ್ಲಿ 8 ಗ್ರಹಗಳಲ್ಲಿ ಅತಿ ದೊಡ್ಡ ಗ್ರಹ ಯಾವುದು ಅಂತ ಕೇಳಿದಾಗ ಗುರು ಗ್ರಹ ಅಂತ ಹೇಳ್ತೀವಿ. ಹಾಗೆ ಭೂಮಿ ಮೇಲೆ ಅತಿ ದೊಡ್ಡ ವ್ಯಕ್ತಿ ಯಾರು ಅಂತಂದ್ರೆ ಗುರು. ಅವರೊಬ್ಬ ವ್ಯಕ್ತಿಯಲ್ಲ, ಅದೊಂದು ದೊಡ್ಡ ಶಕ್ತಿ ಅಂತ ಹೇಳ್ತೀವಿ. ಇಲ್ಲಿ ನಮ್ಮ ಮೇಡಮ್ ಅವ್ರು ಏನಪ್ಪ ಅಂತಂದ್ರೆ ನಾನು ಅವ್ರ ಕೈಯಲ್ಲಿ ನಾನು ಅವರ ಹಳೆಯ ವಿದ್ಯಾರ್ಥಿ ಆಗಿರುವ ಕಾರಣ ಏನಪ್ಪ ಅಂತಂದ್ರೆ ಅವ್ರು ಮಾಡಿರೋ ಒಂದು ನಮ್ಮ ಶಾಲೆ ಅಥವಾ ನಮ್ಮ ಊರಿಗೆ ಮಾಡಿರುವಂತ ಊರಿನವರು ಕೂಡ ಬಹಳ ಸಹಕಾರ ಮಾಡಿದ್ದಾರೆ. ಗ್ರಾಮ ಪಂಚಾಯತರಾಗ್ಲಿ ಅಥವಾ ಊರಿನ ನಮ್ಮ ಅಣ್ಣ ತಮ್ಮಂದಿರು ತಂದೆ ತಾಯಿಗಳಾಗ್ಲಿ ಹಾಗೂ ಮುದ್ದು ಮಕ್ಕಳಾಗ್ಲಿ ಅವ್ರು ಮಾಡಿರುವಂತ ಕೆಲಸಗಳನ್ನ ಮೆಚ್ಚಿ ಏನಪ್ಪ ಅಂತಂದ್ರೆ ನಮ್ಮ ಶಾಲೆಗೆ ಹಲವಾರು ಶಿಕ್ಷಕ ಪ್ರಶಸ್ತಿ ಜಿಲ್ಲಾ ಮಟ್ಟದಿಂದ ಆಯ್ಕೆ ಆಗಿದ್ದಾರೆ. ಸೊ ನೋಡ್ರಿ ಇಲ್ಲಿ ದಿನಾಂಕ 14/7/1983 ಎಂದು ಇಟಗಲ್ನಲ್ಲಿ ಇವರ ಜನನವಾಗಿರುತ್ತದ. ತಂದೆ ಕೃಷ್ಣಪ್ಪ, ತಾಯಿ ಇಂದ್ರಮ್ಮನವರ ಉದರದಲ್ಲಿ ಹುಟ್ಟಿದರು. ಶ್ರೀ ಜ್ಯೋತಿಲಕ್ಷ್ಮಿ ಅವರೇನಪ್ಪ ಅಂತಂದ್ರೆ 1 ರಿಂದ 7 ಗಮನಿಸಬೇಕು. ಗುರುಪರಿಚಯದಂತೆ ನಮ್ಮ ಗುರುಗಳಾದ ಹಿರಿಯ ಗುರುಗಳಾದ ಇಲ್ಲೇ ದೇವರಮನೆಯಲ್ಲಿ ವೃತ್ತಿಯನ್ನು ಮಾಡಿಕೊಂಡಿರುವ ಚಿಂಚೋಳಿಯಲ್ಲಿ ಪ್ರಸಕ್ತ ಚಿಂಚೋಳಿಯಲ್ಲಿ ಶಿಕ್ಷಕರಾಗಿ ಮುನ್ನಡೆಸಿದ್ದಾರೆ. ಅವರ ಅಮೃತ ಪ್ರಸರಿಯ ಕೂಡ ವೇದಿಕೆ ಪರವಾಗಿ ನನ್ನ ವೈಯಕ್ತಿಕ ಪರವಾಗಿ ಸ್ವಾಗತ ಮತ್ತು ಸುಸ್ವಾಗತವನ್ನ ಕೋರುತ್ತೇನೆ. ಜೋರಾದ ಚಪ್ಪಾಳೆಯೊಂದಿಗೆ ಬೇರೆಗಳ ಚಪ್ಪಾಳೆ ಪ್ರಾಥಮಿಕ ಶಾಲೆ ಅವರು ಕೂಡ ವೇದಿಕೆ ಮೇಲೆ ಬಂದು ಆಸೀನರಾಗಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೆ. ಅವರಿಗೆ ನಮ್ಮ ಗುರುಗಳಾದ ಅಮೃತ ಪ್ರಸಾದ್ ಅವರಿಗೆ ಶಾಲಾ ಕಾರ್ಯಕ್ರಮ ನಮ್ಮ ಶಾಲೆಯ ಮುದ್ದು ಮಗನಾದ ಅಂತ ಚರಣ್ ಅವರು ನೆರವೇರಿಸಿಕೊಡ್ಬೇಕಾಗಿ ಕೇಳ್ಕೊಳ್ತೇವೆ. ಸುನೀಲ್ ಸರ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಅವರು ನಮ್ಮ ಶಾಲೆಯಲ್ಲಿ ವೃತ್ತಿಯನ್ನ ಮಾಡಿದರೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಸಿದ್ದೇಶ್ವರ ನಗರ ಶಾಲೆಯಲ್ಲಿ ಕೂಡ ಸುನೀಲ್ ಸರ್ ವೃತ್ತಿ ಮಾಡಿ ಈಗ ಪ್ರಸಕ್ತ ಕೊರಡಂಪಳ್ಳಿ ಶಾಲೆಯಲ್ಲಿ ಶಿಕ್ಷಕರಾಗಿ ವೃತ್ತಿಯನ್ನು ನಡೆಸುತ್ತಿದ್ದಾರೆ. ಅವರಿಗೆ ನಮ್ಮ ಶಾಲೆಯ ಪ್ರಸಾದ್ ಅವರಿಂದ